ಮನೆ ಗ್ರಹಚಾರ ಆಯ್ತಲ್ಲ ಇದು. ಏನ್ ಗೋವಿಂದು ಅಷ್ಟೊಂದು ಹುಡುಕ್ತಾ ಇದ್ದಿ? ಕಾರ್ಕಂಡಿರೋದನ್ನ ಹುಡುಕ್ತಾ ಇದ್ದೇನೆ. ಏನ್ ಕಲ್ಕೊಂಡೆ? ಅಯ್ಯೋ, ನನ್ನ ಹೆಂಡತಿ 2 ರೂಪಾಯಿ ಕೊಟ್ಟಿದ್ದು ಕಡೆ ಬಿರಿಯಾನಿ ತಗೊಳ್ಮ ಅಂತ ನನ್ನ ಮಗನ್ ಓಡ್ ಬರೋವಾಗಿ ಎಲ್ಲೋ ಬಿದ್ದೋಯ್ತು. ಈಗ ಹೆಂಗಪ್ಪ ಮಲ್ಕೊಳ್ಬೋದು? ಏನ್ ಮಹಾ, 2 ರೂಪಾಯಿ ತಾನೆ? ನಿನಗ್ ತಾನೇ, ನಮಗ್ ತಾನೇ ಅದು ಕವಾತು. ಏನ ನಿನ್ ಹೆಂಡತಿ ಅಷ್ಟೊಂದ್ ಗಯಾಳೇನ? ಗಯಾಳೇನ? ಸುಂದರ ಗಾಳೆ ಕಣಯ್ಯ. ಸುಳಿ ಕಾಣ್ದಾಗೆ ತಲೆ ಮೀಸೆ ಎರಡು ಬೋಳಿಸ್ಬಿಟ್ಟೆ. ಒಟ್ಟಲ್ಲಿ ಅವಳ ಕೈಗೆ ಯಾವ್ದು ಹಿಡ್ಕೊಳಕ್ ಸಿಗ್ತೈತು ಅದನ್ನೆಲ್ಲ ಬೋಳಿಸ್ಬಿಟ್ಟೆ. ಅಯ್ಯೋ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತಲ್ಲಯ್ಯ. ಇನ್ನು ಎಷ್ಟ್ ದಿವಸ ನಿನ್ ಹೆಂಡತಿ ಗುಲಾಮ್ ಆಗಿರ್ತೀಯ? ಇನ್ನೇನ್ ಮಾಡೋದಪ್ಪ, ಬೇರೆ ದಾರಿನೇ ಇಲ್ವಲ್ಲ, ತಲೆ ಬೆಳಗಾಗೋಯ್ತು. ಸರಿ, ನೀನು ಸಿ ಗಂಡಸ್ತನ ತಗೋಬೇಕು. ಅದ್ ಎಲ್ಲಿ ಸಿಗ್ತದೆ? ಇಲ್ಲೇ ಸಿಗ್ತದೆ ಬಾ. ಇಲ್ಲೇ ಸಿಗ್ತದ? ಹೌದು. ಅಯ್ಯೋ ನೋಡ್ಮ, ನನ್ನ ಗಂಡನ ಗಂಡ. ಎಂತದ ಇದು? ಗೊತ್ತಾಗುತ್ತೆ. ಬಂತ? ಇನ್ನು ಬರುತ್ತೆ. ಬರ್ತಾ ಇದೆ. ಹೋಗೋ ಆಡಿಸೋಡು ಬೀಸೋಡು ಗಂಡ ಸೇವ ಹೋಗೋದು ಬಾಗ್ಲು ಮೊನ್ನೆ ಗಂಡ ಸೇವ ಬಂದು ನೋಡಿದೆ. ನೀನಾ? ಬಾಗಿಲಿರೋದು ಇಲ್ಲಿ. ಏನ್ ಅಲ್ಲಿ ತಡ್ತಿದೆ? ನನ್ನ ಮನೆ ಬಾಗಿಲಿರೋದು ಇಲ್ಲಿ, ಅಲ್ಲಿ ತೋರಿಸ್ತೀಯಾ? ಬಾಗಿಲು ಇದು ಕಡೆಗೆ ಯಾಕೆ ಹೋಗ್ತೀನಿ? ಒಳ್ಳೆ ಒದಿತಾನ ಕಷ್ಟ ಒದಕ್ಕೆ. ಬಂದಿದ್ದಾನೆ. ಇದನ್ನಲ್ಲೇ ಬಿದ್ದು ಏನ್ರಿ ಕುಡಿಯೋಕ್ ಬೇರೆ ಶುರು ಮಾಡ್ಬಿಟ್ಟಿದ್ದೀರಾ? ಹೌದುಗಳೇ, ಕುಡಿದೀನಿ. ನಾನೇನಾದ್ರು ಮಾಡಿದೀನಿ? ಇವತ್ತಿಂದ ಈ ಮನೆ ಎಲ್ಲ ಗುಲಾಮ ಅಲ್ಲ. ನೀನೇ ಗುಲಾಮಿ. ನಾನು ಹೇಳ್ದ ಕೇಳ್ಕೊಂಡ್ಬಿದ್ದಾಗ ನಾನು ಕೇಳ್ಬೇಕು. ಕೇಳ್ತೇನ್ರಿ, ಚೆನ್ನಾಗ್ ಕೇಳ್ತೀನಿ. ನೀವ್ ಹೇಳ್ದಾಗ ಕೇಳ್ತೇನೆ. ಮನಸ್ಕಮ್ಮ ಮಿಸ್ ಮಾಡ್ತೀಯಾ?